ಹಿಂದೂಗಳ ಪವಿತ್ರ ದೇವರು ಅಂದರೆ ಶ್ರೀರಾಮ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹಿಂದೂಗಳ ಅಸ್ಮಿತೆ ಪ್ರಭು ಶ್ರೀರಾಮ. ಇವತ್ತು 22 ಜನವರಿ ಪ್ರಭು ಶ್ರೀರಾಮನ ಒಂದು ಉದ್ಘಾಟನಾ ಕಾರ್ಯಕ್ರಮ ನರೇಂದ್ರ ಮೋದಿಯವರು ಅಯೋಧ್ಯೆಯಲ್ಲಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಷ್ಟೇ ಪವಿತ್ರವಾದ ಭೂಮಿ ಅಂಜನಾದ್ರಿ ಬೆಟ್ಟ. ಅಂಜನಾದ್ರಿ ಬೆಟ್ಟಕ್ಕೆ ಲಕ್ಷಾಂತರ ಜನ ಇವತ್ತು ವೀಕ್ಷಣೆಗೆ ಬರ್ತಾ ಇದ್ದಾರೆ, ದರ್ಶನಕ್ಕೆ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಠಾಧಿಪತಿಗಳು, ಸ್ವಾಮೀಜಿಗಳು ಅವರು ಸಹ ಬಂದು ಪ್ರಭು ಆಂಜನೇಯನ ದರ್ಶನ ಪಡೀತಾ ಇದ್ದಾರೆ. ನಮ್ಮ ಜೊತೆಯಲ್ಲಿ ಸಂಡೂರಿನ ಪೀಠಾಧೀಶರು ಒಬ್ಬರಿದ್ದಾರೆ. ಗುರುಗಳೇ ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ತಿಪ್ಪೇಸ್ವಾಮಿ ಮಹಾರಾಜ್ ಅಂತೇಳಿ. ನಾವು ಸುಶೀಲಾನಗರ ಗ್ರಾಮ, ಸಂಡೂರು ತಾಲೂಕು, ಬಳ್ಳಾರಿ ಜಿಲ್ಲೆ ಸುಶೀಲಾನಗರ ಗ್ರಾಮದಿಂದ ಶ್ರೀ ಸೇವಾಲಾಲ್ ಶಿವಶಕ್ತಿ ಬಂಜಾರ ಗುರುಪೀಠ ಮಠದಿಂದ ನಾವು ಮಠಾಧೀಶರು ನಾವು ಬಂದಿದ್ದೀವಿ. ಎಷ್ಟು ಜನ ಬಂದಿದ್ದೀರಿ ಗುರುಗಳೇ? ನಾವು ಸುಮಾರು ಒಂದು 20 ಜನ ಬಂದಿದ್ದೀವಿ. ಇದೇ ಫಸ್ಟ್ ಟೈಮ್ ಬರ್ತಾ ಇರೋದಾ? ಇಲ್ಲಿಗೆ ನಾನು ಸುಮಾರು 100 ಮೇಲೇ ದಾಟಿದ್ದಾವೆ. ನಾವು ಪ್ರತಿ ಸಲ ಅನುಷ್ಠಾನ ಮಾಡಿದ್ರು, ಯಾವುದೇ ವ್ರತ ಮಾಡಿದರೂ ಇಲ್ಲಿ ಬಂದು ಸಂಕಲ್ಪ ಮಾಡಿಕೊಂಡೇ ಹೋಗೋದು. ಡಿಸೆಂಬರ್ 23 ಫೆಬ್ರವರಿ 19 ತಾರೀಕರವರೆಗೆ 61 ದಿನಗಳ ಕಾಲ ನಿರಂತರ ಎಳ್ನೀರ ಮೇಲೆ ನಾವು ಅನುಷ್ಠಾನವನ್ನು, ಉಪವಾಸ ಅನುಷ್ಠಾನವನ್ನು, ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ. ಇವತ್ತಿಗೆ 31 ದಿನಗಳ ಕಾಲ ಆಗಿದ್ದಾವೆ. ನಮ್ಮ ಮಠದಲ್ಲಿ ಶ್ರೀ ಉದ್ಭವ ಶಿವಲಿಂಗೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಇದೆ. ಹಾಗಾಗಿ ನಾವು 61 ದಿನಗಳ ಕಾಲ ಉಪವಾಸ ಅನುಷ್ಠಾನವನ್ನು ನಾವು ಸಂಕಲ್ಪವನ್ನು ಮಾಡಿಕೊಂಡಿದ್ದೀವಿ. ನೀವು ನರೇಂದ್ರ ಮೋದಿ ಅವ್ರನ್ನೇ ಮೇರಿಸ್ಬಿಟ್ರಿ ಅಂತ ಕಾಣಿಸುತ್ತೆ ಉಪವಾಸದಲ್ಲಿ. ಹಾಗೇನಿಲ್ಲ, ಇದು ಸನ್ಯಾಸಿಗಳ ಕರ್ತವ್ಯ. ಅನುಷ್ಠಾನ ಅಂತಂದರೆ ಒಂದು ಕಾರ್ಯ ರೂಪಕ ತರೋದೇ ನಮ್ಮ ಅನುಷ್ಠಾನ. ಹಾಗಾಗಿ ಜನರ ಸೇವೆಯೇ ಜನಾರ್ದನ ಸೇವೆ, ರೋಗಿಗಳ ಸೇವೆ ಆ ಭಗವಂತನ ಸೇವೆ. ನಮ್ಮ ಮಠಾಧೀಶರಿಂದ ನಾವು ಹಸಿವನ್ನು ನೀಗಿಸುವಂಥ ಕೆಲಸ, ಹಾಗಾಗಿ ಎಲ್ಲ ಕಾರ್ಯಗಳನ್ನು ನಾವು ಮಾಡ್ತೀವಿ. ಭಕ್ತರ ಸೇವೆಯೇ ನಮಗೆ ಆ ಭಗವಂತನ ಸೇವೆ ಆಗಿದೆ ಅಂತೇಳಿ ನಾನು ಒಂದೆರಡು ಮಾತು ಮಾತಾಡ್ತೀನಿ. ಗುರುಗಳೇ, ಇವತ್ತು ಪ್ರಭು ಶ್ರೀರಾಮನ ಮಂದಿರ ಎಷ್ಟು ಮುಖ್ಯ? ಎಷ್ಟು ಮುಖ್ಯ ಅಂತಂದರೆ ಒಬ್ಬ ಶಿಶುವಿಗೆ ತಂದೆ ತಾಯಿ ಎಷ್ಟು ಮುಖ್ಯನೋ, ಇಡೀ ದೇಶಕ್ಕೆ ಆ ಆಯುಧೆಯಲ್ಲಿರ್ತಕ್ಕಂಥ ಶ್ರೀರಾಮ ಪ್ರಭು ಅಷ್ಟೇ ಎಲ್ಲರಿಗೂ ಮುಖ್ಯ. ಎಲ್ಲರ ಜೀವದಲ್ಲೂ, ಎಲ್ಲರ ಹೃದಯದಲ್ಲೂ ಪ್ರಭು ಶ್ರೀರಾಮ ನೆಲೆಸಿದ್ದಾನೆ. ಹಗಲು ರಾತ್ರಿನೂ ನಮ್ಮ ದೇಹದಲ್ಲಿ ರಾಮ ರಾಮ ರಾಮನೇ ಅಂತ ಇದೆ. ಇವಾಗ ನೋಡೋವರೆಗೂ ನಾನು ಬರೀ ನೀರು ಎಳ್ನೀರ ಮೇಲೆ ಇದ್ದೆ, ಇವತ್ತು ಒಂದು ಹನಿ ನೀರು ಕೂಡ ಕುಡಿದಿಲ್ಲ. ಮೊದಲು ಆಂಜನೇಯ ಸ್ವಾಮಿಯ ದರ್ಶನ ಮಾಡಿನೇ ನಾವು ನೀರನ್ನು ಕುಡಿಯೋದು ಅಂತೇಳಿ ಸಂಕಲ್ಪ ಇವತ್ತಿನ ಇದೆ ಆಗಿದೆ. ಅದ್ಭುತ ಗುರುಗಳೇ, ನೀವೊಂದು ಮಾತು ಹೇಳಿದ್ರೆ ಪ್ರಭು ಶ್ರೀರಾಮ ಹಿಂಗೆ ಅಂದರೆ ಒಂದು ಮಗುವಿಗೆ ಒಂದು ತಂದೆ ತಾಯಿ ಎಷ್ಟು ಮುಖ್ಯನೋ ನಮಗೆಲ್ಲ ಅಷ್ಟೇ ಮುಖ್ಯ ರಾಮ ಅಂದರೆ. ಗುರುಗಳೇ, ಇವತ್ತು ನರೇಂದ್ರ ಮೋದಿ ಅವರು ಒಂದು ಕರೆ ಕೊಟ್ಟಿದ್ದಾರೆ, ಎಲ್ಲರ ಮನೆಯಲ್ಲೂ ದೀಪಗಳನ್ನ ಹಚ್ಚಿ ಇವತ್ತು ರಾಮನಿಗೆ ಅರ್ಪಣೆ ಮಾಡಿ ಅಂತ. ಇದ್ರ ಬಗ್ಗೆ ಯಾವ್ದಾದ್ರು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ? ಖಂಡಿತವಾಗಲಿ. ನಮ್ಮ ಗ್ರಾಮದಲ್ಲಿ ಸೇವಾಲಾಲ್ ಮರಿಯಮ್ಮ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ನಾವು ದೀಪೋತ್ಸವವನ್ನು ಇಂದು ಸಾಯಂಕಾಲ ನಾವು ಮಾಡಲಿದ್ದೇವೆ. ಗುರುಗಳೇ, ಇದನ್ನು ಕೇಳಬಾರ್ದು ಆದರೂ ಕೇಳ್ತೀನಿ, ಈ ಮಧ್ಯಭಾಗದಲ್ಲಿ ಒಂದಿಷ್ಟು ಮತಾಂತರದ ಕಾರ್ಯಗಳು ನಡೀತಾ ಇದೆ, ವಿಶೇಷವಾಗಿ ನಿಮ್ಮ ಸಮುದಾಯದಲ್ಲೂ ಇದೊಂದು ಹೆಚ್ಚಿನ ಮಟ್ಟದಲ್ಲಿ ನಡೀತಾ ಇದೆ. ಇದರ ಬಗ್ಗೆ ತಾವೇನಾದರೂ ಗಮನ ಹರಿಸಿದ್ರಾ? ಹೌದು, ಇದು ಖಂಡಿತವಾಗಿ ನಡೀತಾ ಇದೆ. ಮತಾಂತರದ ಬಗ್ಗೆ ನಾವು ಹೋರಾಡಲೇಬೇಕಾಗುತ್ತದೆ. ಯಾಕಂತಂದರೆ ನಾವು ಸನಾತನೀಯ ಹಿಂದೂ ಧರ್ಮಗಳು, ಆದರೆ ಒಬ್ಬ ಸ್ವಾಮೀಜಿ ಜಾತಿಗೆ ಸಂಬಂಧ ಅಲ್ಲ, ಜಾತಿಗೆ ಸಂಬಂಧ ಅಲ್ಲ, ಯಾವುದೇ ಧರ್ಮಕ್ಕೆ ಸಂಬಂಧ ಅಲ್ಲ. ಸ್ವಾಮೀಜಿ ಆದಂಥವನು ಸಮಾಜದ ಒಡೆಯನಲ್ಲ, ಸಮಾಜದ ನಿಷ್ಠಾವಂತ ಸೇವಕ ಅಂತ ಹೇಳಿ ನಾನು ಎರಡು ಮಾತು ಹೇಳ್ತೀನಿ. ಹಾಗೆ ಸ್ವಾಮೀಜಿ ಆದಂಥವನು ಅವನು ಜಾತಿಗಳನ್ನು ಹೋಲಿಸಬಾರ್ದು. ಸ್ವಾಮೀಜಿ ಅಂತಂದರೆ ಸರ್ವರನ್ನು ಪ್ರೀತಿಸಬೇಕು ಅಂತವನಾಗಬೇಕು. ಈ ಸ್ವಲ್ಪ ಮತಾಂತರ ಏನಾಗ್ತಾ ಇದೆಯೋ ಅದನ್ನು ನಾವು ಪ್ರಯತ್ನ ಪಡ್ತೀವಿ. ಯಾಕಂದರೆ ನಿಮ್ಮ ಭಾಗದಲ್ಲಿ ಒಂದಿಷ್ಟು ಅದರದಕ್ಕೆ ಒತ್ತು ಜಾಸ್ತಿ ಸಿಗ್ತಾ ಇದೆ ಅನಿಸ್ತಾ ಇದೆ ಈ ಒಂದು ವಿಚಾರದಲ್ಲಿ. ಹೌದು, ನೀವು ಹೇಳ್ದಂಗೆ ಜಾತಿ ಮತ ಪಂಥಗಳನ್ನು ಮೀರಿದವನು ಗುರು ಒಪ್ಪನ, ಆದರೆ ಇನ್ನೊಂದು ಸಮುದಾಯ ಅಥವಾ ಇನ್ನೊಂದು ಧರ್ಮದವರು ಈ ಒಂದು ಅಕ್ರಮ ಅಂದರೆ ಏನು ಮತಾಂತರದ ಒಂದು ಕೃತ್ಯ ಏನು ಎಸಗ್ತಾ ಇದೆ, ಇದು ಎಷ್ಟು ಸರಿ ಅಂತೀರಾ? ಇದು ಮೋಸ್ಟ್ಲಿ ಸರಿಯಲ್ಲ ಅನಿಸುತ್ತೆ. ಆದರೆ ಯಾಕಂದರೆ ಒಬ್ಬ ಮಠಾಧೀಶರು ಅಥವಾ ಒಬ್ಬ ಸ್ವಾಮೀಜಿಗಳು ಇದರ ಬಗ್ಗೆ ತಮ್ಮ ಸಮುದಾಯದಲ್ಲಿ ಒಂದು ಎಚ್ಚರಿಕೆ ಅಥವಾ ಜಾಗೃತಿ ಮೂಡಿಸಿದಾಗ ಈ ರೀತಿಯ ಒಂದು ಮತಾಂತರ ಕಾರ್ಯಗಳಿಗೆ ಎಲ್ಲಾದರೂ ಒಂದು ಕಡೆ ಬ್ರೇಕ್ ಸಿಗ್ಬೋದಾ, ಬಿಡ್ಬೋದಾ? ಇದನ್ನು ಹೇಳಬಾರ್ದು, ನಾನು ಮೊನ್ನೆನೇ ಮಾಡಿದ್ದೇನೆ. ನಮ್ಮ ಗ್ರಾಮದಲ್ಲಿ ಮತಾಂತರ ಆಗಿರ್ತಕ್ಕಂತಹ ಮನೆ ಮನೆಗಳಿಗೆ ಹೋಗಿ, ಅವತ್ತು ಮೊನ್ನೆ 25 ಇದ್ದಾಗ ಯಾರೂ ಅಲ್ಲಿ ಪ್ರಸಾದಕ್ಕೆ ಹೋಗಬಾರ್ದು ಅಂತೇಳಿ ಮನೆ ಮನೆಗೆ ಬೀದಿ ಬೀದಿಗೆ ಹೋಗಿ ನಾನು ಪ್ರಚಾರವನ್ನು ಮಾಡಿದ್ದೇನೆ. ಯಾರೂ ಹೋಗಿಲ್ಲ ಅಲ್ಲಿ. ಇದನ್ನು ನಾನು ತಡೆದಿದ್ದೇನೆ. ಮುಂದಿನ ದಿನಮಾನಗಳಲ್ಲಿ ನನಗೆ ಬೆಂಬಲಿಗರು ಸಪೋರ್ಟ್ ಆದರೆ ಖಂಡಿತವಾಗಲೂ ಈ ಮತಾಂತರದ ವಿರುದ್ಧ ಹೋರಾಡಿ ನಾವು ಇದನ್ನು ಮುಕ್ತ ಮಾಡ್ತೀವಿ ಅಂತ ಹೇಳಿ ಖಂಡಿತವಾಗಲೂ ನಾನು ಹೇಳ್ತೇನೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಸನಾತನ ಧರ್ಮ. ಜೈ ಸನಾತನ. ಧನ್ಯವಾದ.